ಒಂದು ಸಲ ಎಷ್ಟೋ ವರ್ಷಗಳ ಹಿಂದೆ ಶ್ರೀಮಠದಲ್ಲಿ ಈಗ ಹೆಂಗ ದಾಸೋಹ ನಡೆದದ್ದಲ್ಲ, ಹಿಂಗೆ ದಾಸೋಹ ನಡೆದಂತ ಜಾತ್ರೆ ಒಳಗ ದಾಸೋಹ ನಡೆದಾಗ ಒಬ್ಬ ಅಜ್ಜಿ, ಯಪ್ಪ ನಾ ದಾಸೋಹಕ್ಕೆ ತುಪ್ಪ ತಂದು ಕೊಡ್ತೀನಿ, ನಾ ತಂದು ಕೊಟ್ಟಂತ ತುಪ್ಪವನ್ನ ನೀವೆಲ್ಲರಿಗೆ ಊಟ ಮಾಡಿಸ್ರಿ ಅಂತ ಅಪ್ಪವ್ರಿಗೆ ಹೇಳಿ ಹೋಗ್ಲಂತ. ಕರೆ ದಾಸೋಹ ಪ್ರಾರಂಭ ಮಾಡಬೇಕು ತಡವಾಗಿದ, ಆದ್ರೆ ಅಜ್ಜಿ ಬಹಳಷ್ಟು ಮಳೆ ಆಗಿತ್ತಲ್ಲ, ನಡ್ಕಂತ ಬರ್ಬೇಕಾಗಿನ ಕಾಲದಲ್ಲಿ ಬರೋದು ವಿಳಂಬ ಆಯ್ತು. ಆಗ ಅಪ್ಪರಿಗೆ ಎಲ್ಲರೂ ಊಟಕ್ಕೆ ಕುಂತಾರ, ಇನ್ನೇನ್ ತುಪ್ಪ ನೀಡಬೇಕು, ಅಜ್ಜಿ ಬರ್ತಾ ಇಲ್ಲಲ್ಲ, ಏನ್ ಮಾಡ್ಬೇಕಂತ ಬಂದು ನಮ್ಮಂತ ಭಕ್ತರು ಕೇಳ್ಕೊಂಡಾಗ, ಯಪ್ಪ ತುಪ್ಪ ತರ್ತಂದ ಅಜ್ಜಿ ಇನ್ನೂ ಬಂದಿಲ್ಲ, ತುಪ್ಪದ ಬಿಂದಿಗೆ ಬಂದಿಲ್ಲ, ಯಪ್ಪ ತುಪ್ಪ ಒತ್ಕೊಂಡು ಬಂದಿಲ್ಲ ಇನ್ನ ಅವರು, ಎಲ್ಲರೂ ಊಟಕ್ಕೆ ಮಾಡಿಸಿ, ಇನ್ನೇನ ಶಿವಾಯನವಂತ ಮಂತ್ರ ಊಟ ಮಾಡದಷ್ಟೇ, ಏನ್ ಮಾಡಮಂತ ಬಂದು ಕೇಳಿದಾಗ ಅಪ್ಪರು ಒಂದೇ ಮಾತಂದ್ರಂತ, ಇಂದ ಹಳ್ಳ ಅರೇಕತ್ತದಲ್ಲ ಅಲ್ಲಿ ಹೋಗ್ರಿ, ಗಂಗಾಮ್ಮನ ಪೂಜೆ ಮಾಡ್ರಿ, ಅದ್ರೊಳಗಿರ್ತಕ್ಕಂಥ ನೀರನ್ನ ತುಂಬ್ರಿ, ತುಂಬಿ ಅಪ್ಪ ನಿರ್ಪಾದೇಶ್ವರ ಮಹಾರಾಜ್ ಕಿ ಜೈ ಅಂತ ಒಂದ್ಸಲ ಜೈಕಾರ ಹೊಡೆದು ತುಪ್ಪ ತಗೊಂಡ್ಬಂದು ಎಲ್ಲರಿಗೆ ನೀಡ್ರಿ ಅಂದ್ರಂತ. ಹಂಗೆ ಅಲ್ಲಿ ಹೋಗಿ ನೀರನ್ನು ಹೊತ್ಕೊಂಡು ಬಂದು ಮಠಕ್ಕೆ ಬರೋದ್ರ ತುಪ್ಪ ಆಗಿತ್ತಂತ, ಆ ತುಪ್ಪ ಬಂದಂತ ಎಲ್ಲ ಭಕ್ತರಿಗೆ ಊಟ ಮಾಡಿಸಿ ಭಕ್ತರ ಸಂತೃಪ್ತಿಗೊಳಿಸಿದ್ರು ಅನ್ನುವಂತ ಕಥೆ ಶ್ರೀಮಠ ಇತಿಹಾಸದಲ್ಲಿ ಬರ್ತದ. ನಂತರ ಅಜ್ಜಿ ತುಪ್ಪ ತಂದು ಕೊಟ್ಟಾಗ, ಎಲ್ಲಿ ತುಪ್ಪ ತಂದಿರ್ಲ, ಹೋಗ್ರಿ ಅಲ್ಲಿ ಹೋಗಿ ತುಪ್ಪ ವಾಪಸ್ ಕೊಟ್ಟು ಬರ್ರಿ, ಗಂಗಾ ಮಾತೆ ಕಡ ಕೊಟ್ಟಾಳಂದಾಗ ಆ ತುಪ್ಪ ಒತ್ತಕೊಂಡು ಅಳ್ಳಕ್ಕೆ ಹೋಗಿದ್ರಾಗ ನೀರಾಗಿತ್ತಂತ, ಆ ನೀರನ್ನ ಗಂಗಾಮ್ಮ ಚೆಲ್ಲಿ ಬಂದ್ರು ಅನ್ನುವಂತ ಇತಿಹಾಸ ಶ್ರೀಮಠದಲ್ಲಿ ಬರ್ತದೆ. ನೋಡ್ರಿ ತಾವೆಲ್ಲ ಬಹಳಷ್ಟು ಕುತೂಹಲದಿಂದ ನಮ್ಮಅಪ್ಪ ಮಾತಾಡ್ತಾನ, ಅಪ್ಪನ ದರ್ಶನ ಎಲ್ಲ ಮಾಡ್ತೀವಿ, ಅಪ್ಪನ ಮಾತನ್ನ ಕೇಳ್ತೀವಿ ಅಂತ ಕಾಯಕತ್ತೀರಿ. ಆದ್ರೆ ನಮ್ಮ ಅಪ್ಪನ ಮನಸ್ಸು ಎಂತದ್ದಂದ್ರ, ಶಾಸ್ತ್ರಿ ನನ್ನ ಮಠ ನನ್ನ ಭಕ್ತರು, ನಾನು ಯಾವಾಗ್ಲೂ ಆಶೀರ್ವಾದ ಮಾಡ್ತೀನಿ, ಆದ್ರ ಬಂದಂತ ಪರಮ ಪೂಜರಿಂದ ಮಾಡಿಸೋಣ, ನಮಗಾಗಿ ಬದುಕಿದಾಗ ಪಶು ಜೀವನ, ಇತರಿಗಾಗಿ ಬದುಕಿದಾಗ ಉತ್ತಮ ಜೀವನ, ದೇಶಕ್ಕಾಗಿ ಬದುಕಿದ್ರೆ ಶ್ರೇಷ್ಠ ಜೀವನ, ಧರ್ಮಕ್ಕಾಗಿ ಬದುಕಿದ್ರೆ ದಿವ್ಯ ಜೀವನ, ಭಕ್ತರಿಗಾಗಿ ಬದುಕಿದ್ರೆ ಅಂಕಲ ಮಠದ ಪರಮ ಪೂಜ್ಯರ ಮನ ಅನ್ನುವಂತ ಮಾತನ್ನ ಅವರು ಪ್ರಸ್ತುತ ಪಡಿಸಿದ್ರು. ನಾನು ಮಾತಾಡೋದು ದೊಡ್ಡದಲ್ಲ, ನನ್ನ ಭಕ್ತರಿಗೆ ಯಾವಾಗೇ ಬರಲಿ ಅವರಿಗೆ ಮಾತಾಡ್ತೇನೆ. ಇನ್ನೊಂದು ನಮ್ಮ ಮಠದ ವಿಶೇಷ ಏನ್ ಗೊತ್ತಂದ್ರೆ, ಯಾರೇ ಬಂದು ಮಾತಾಡ್ಸ್ರಿ, ಬಂದ ತಕ್ಷಣ ಯಾವಾಗ ಬಂದ್ರಪ್ಪ ಅಂತ ಕೇಳ್ತಾರ, ಅದ್ರ ಜೊತೆಗೆ ಏನ್ ಮಾಡ್ತಾರಂದ್ರ ಸಂಬಂಧ ಬೆಸಿತಾರ. ಏನಂತ, ಶಾಸ್ತ್ರಿ ಯಾವಾಗ ಬಂದಿ, ನನ್ನ ಸೊಸೆ ಅರಮಾಳಿಲ್ಲ, ಅಪ್ಪ ಅರಮಾಳಿಲ್ಲ, ಅವ್ ಅರಮಾಳಿಲ್ಲ, ಯಾವುದೇ ಜಾತಿ ಭೇದ ನೋಡದೆ ಅವ್ರ ಜೊತೆ ಸಂಬಂಧ ಬೆಳೆಸುವಂತ ಮಠದ ಪರಮ ಪೂಜ್ಯರು ಯಾರಾದ್ರೂ ಇದ್ರ ಅವರೇ ಅಂಕಲ್ ಮಠದ ಪರಮ ಪೂಜ್ಯರು ಅಂತ ಘಂಟಾಘೋಷವಾಗಿ ಹೇಳ್ಬೋದು. ಅಪ್ಪ ಅವ್ವ ಅಕ್ಕ ಎಲ್ಲರೂ ಅರಮದಾರ, ಎಲ್ಲರ್ ಚಲೋ ಅದಾರ, ನಿಮ್ಮ ಅಪ್ಪಗ ಅರಮಿತ್ತಲ್ಲ ಅರಮಾಯ್ತ, ಅಕ್ಕನ ಕರ್ಕೊಂಡ್ ಬಂದ್ರೆ ಎಲ್ಲ ಬಾಂಧವ್ಯ ಬೆಸಿವಂತ ಪರಮ ಪೂಜ್ಯರು ಇವತ್ತು ತುಲಾಭಾರ ಸೇವೆಯನ್ನ ಸಮರ್ಪಣೆ ಮಾಡ್ತಕ್ಕಂಥದಕ್ಕೆ ಎಲ್ಲ ಭಕ್ತರು ಬಂದೀರಿ. ಅವರ ಆಸೆ ಇಷ್ಟೇ, ನನ್ನ ಭಕ್ತರಿಗೆ ಒಳ್ಳೇದಾಗ್ಲಿ, ನಾನು ಮಾತಾಡೋದಕ್ಕಿಂತ ಮುಂಚೆ ನಮ್ಮ ಪರಂಪರೆಗೆ ಹಸಿರು ಪೀಠವನ್ನ ಕೊಟ್ಟಿರ್ತಕ್ಕಂಥವ್ರು, ನಮ್ಮ ಪರಂಪರೆಗೆ ಹಸಿರು ಬಣ್ಣದ ಮೆರಗನ್ನ ನೀಡಿರ್ತಕ್ಕಂಥ ಮಠದ ಪರಮ ಪೂಜ್ಯರು ಬಂದರ, ಅವ್ರ ಕೈಯಲ್ಲಿ ಮಾತಾಡಿಸಿ ಅವರಿಂದ ಆಶೀರ್ವಚನ ಮಾಡಿಸೋಣ, ನನ್ನ ಭಕ್ತರು ಏನು ಅನ್ಕೊಂಡು ಬಂದರಲ್ಲ ಅವೆಲ್ಲ ಸಿದ್ಧಿ ಆಗ್ಲಿ ಅಂತ ಅವ್ರ ಕೈಯಲ್ಲಿ ಆಶೀರ್ವಾದ ಮಾಡಿಸೋಣ ಅನ್ನುವಂತ ಮಾತನ್ನ ಪರಮ ಪೂಜ್ಯರು ತಿಳಿಸಿದಾಗ ಬಹಳ ಸಂತೋಷ ಆಗಿ ಶ್ರೀಮಠದ ಪರಮ ಪೂಜ್ಯರ ಅಪ್ಪಣೆಯಂತೆ